2023 ಎಲೆಕ್ಷನ್ ಗೆ ಕೆಲವು ತಿಂಗಳು ಬಾಕಿ ಪಕ್ಷಗಳಿಂದ ಭರ್ಜರಿ ತಯಾರಿ ಯಾತ್ರಾ ಭರಾಟೆ ಜರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸಂಚಾರ एर सविद इपत्मू एलेक्षन के बाकी इन केवल नाक्रेत बाकी आगे तम तम क्षेत्र कलगे चक्र कटिक संचार पक्ष प्रचार यात्रा भराटे जोरी सविद इपत्मू एलेक्षन इन नाक्रेत्र बाकी राज्य राजण मुख एंट्री इवंतु एर सविद इपत्मू एलेक्षन इन केवे बाकी नाक्रेत्र एलेक्षन बाकी है तम तम क्षेत्र कलगे चक्र कटिक संचार जो पक्ष तम पक्ष पक्ष मुख परचय कूड़ा राजकीय के माजी रौडी शीटर एंट्री माजी रौडी शीटर आगमन लीडर टेंशन नो टेंशन राजकीय के माजी रौडी शीटर एंट्री आगता है पावरफुल नायक विरुद्ध स्पर्धे प्लान राजकीय के एंट्री को साइलेंट सुनिला प्लान राजकीय के माजी रौडी शूटर एंट्री माजी रौडी आगमन लीडर टेंशन नो टेंशन रक्तदान शिबिर कार्यक्रम रौडी शूटर भागी राजकीय के कई राजकीय के एंट्री को रौडी शूटर साइलेंट सुनील प्लान राजकीय के साइलेंट सुनील एरडु पक्ष टिकेट साइलेंट सुनील को रेडिया राजकीय के साइलेंट सुनील यारे टिकेट साइलेंट सुनील ओप्पिकोळ्ळुवंत साध्यते इदे चुनावणेय रणभूमियल्लि एंट्री कोडक्के सिद्धते नडेसुत्तिरुवंतदु बेंगळूरु अंडर वर्ल्ड लोकद साइलेंट सुनील ईग राजकीय के एंट्री कोडक्के सिद्धवागुत्तिरुवुदु चुनावणा रणभूमिगे एंट्री कोडलु साइलेंट सुनील सिद्धते 2023 एलेक्षन बेंगलूरु अंडर वर्ल्ड लोकद साइलेंट सुनील एंट्री को प्लान अंडर वर्ल्ड लीडर पट्टी सुनील हेसरु अंडर वर्ल्ड लीडर पट्टी सुनील हेसरु साइलेंट सुनील राजकीय के बरीव सुटिवंतु राजकीय नायक जो गुर्तिसिकोंडिद्दारे साइलेंट सुनील 2023 चुनाव के साइलेंट सुनील आय्के आगुवंत साध्यते इदे चामराजपेटे क्षेत्र स्पर्धे माडो साध्यते सिद्धरामय्य आप्त जमीर अहमद विरुद्ध कणक्के साइलेंट सुनील राजकीय के एंट्री को सिद्धते नडेसुत्तिरुवंत चामराजपेटे साइलेंट सुनील एंट्री को सिद्धतेनकू साइलेंट सुनील बर्ते एंट्री को पक्ष आत टेट को सिद्धवां जो ने प्रसार बसराज उगारे एस बसराज एलेक्षन केवल नाक्रेत्र बाकी सदर्भली रौडी शीटर राजकीय के एंट्री को सिद्धतेनकूर आतन अंदर टिकेट को पक्ष ना मुझे का चामराजपेटे बारी एलेक्षन साकु स्पर्धे
ಎಸ್ ಸತೀಶ್, ಈಗಾಗಲೇ 2023 ಒಂದು ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದು ಪ್ರಬಲ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಇರುವಂಥದ್ದು. ಒಂದಿಷ್ಟು ಕ್ಷೇತ್ರಗಳಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನ ಸೋಲಿಸುವುದಕ್ಕೆ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಒಂದು ಹುಡುಕಾಟದಲ್ಲಿ ರಾಜಕೀಯ ಪಕ್ಷಗಳು ಇರುವಂಥದ್ದು. ಅದೇ ಒಂದು ಹಂತದಲ್ಲಿ ಚಾಮರಾಜಪೇಟೆಯ ಒಂದು ಕ್ಷೇತ್ರ ಕೂಡ ಇರುವಂಥದ್ದು. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಏನು ಜಮೀರ್ ಅಹಮದ್ ಖಾನ್ ಅವರು ಪ್ರಬಲ ಅಭ್ಯರ್ಥಿ ಕೂಡ ಹೌದು, ಈಗಾಗಲೇ ಶಾಸಕರು ಕೂಡ ಹೌದು. ಪ್ರತಿ ಬಾರಿಯೂ ಕೂಡ ಆಗುವುದು ಚಾಮರಾಜಪೇಟೆಯಿಂದಲೂ ಕೂಡ ಅವರು ಆಯ್ಕೆ ಬಹುತೇಕ ಖಚಿತ ಅಂತಕ್ಕಂಥದ್ದು ಕೂಡ ಇರುವಂಥದ್ದು. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಆಗಿರ್ಬೋದು ಮತ್ತು JDS ಆಗಿರ್ಬೋದು ಪ್ರಬಲ ಅಭ್ಯರ್ಥಿಯನ್ನು ಹಾಕಬೇಕು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಅವರು ಹುಡುಕಾಟದಲ್ಲಿ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಸಮಾರಂಭ ಇದಕ್ಕೆ ಸಾಕಷ್ಟು ಒಂದು ಪುಷ್ಟೀಕರಣ ನೀಡುವಂತೆ ಏನು ಈಗಾಗಲೇ ಮಾಜಿ ರೌಡಿ ಸೀಟರ್ ಆಗಿರ್ತಕ್ಕಂಥ ಸೈಲೆಂಟ್ ಸುನೀಲ ಅಂತಕ್ಕಂಥವರು ಈಗಾಗಲೇ ರಾಜಕೀಯ ಪ್ರವೇಶಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ನಿನ್ನೆ ಕೇಸರಿಯ ನಾಯಕರ ಜೊತೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಹಾಗಾಗಿ ಬಿಜೆಪಿಯ ಪಕ್ಷದಿಂದ ಆ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಪುಷ್ಟಿ ನೀಡುವಂತೆ ಆಗಿದೆ. ಯಾಕಂತಂದ್ರೆ ನಿನ್ನೆ ಏನು ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೋತ್ಸವ ಒಂದು ಕಾರ್ಯಕ್ರಮ ಕೂಡ ಚಾಮರಾಜಪೇಟೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಹಲವಾರು ನಾಯಕರು ಕೂಡ ಭಾಗಿಯಾಗಿದ್ದರು. ಆ ಒಂದು ತೇಜಸ್ವಿ ಸೂರ್ಯ ಆಗಿರ್ಬೋದು ಮತ್ತು NR ರಮೇಶ್ ಅವರಾಗಿರ್ಬೋದು ಮತ್ತು ಶಾಸಕ ಗರುಡಾಚಾರ್ಯ ಆಗಿರ್ಬೋದು ಇವರು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ಸೈಲೆಂಟ್ ಸುನೀಲ್ ಅವರು ವಹಿಸಿಕೊಂಡಿದ್ದರು. ಹಾಗಾಗಿ ಒಂದು ರಕ್ತದಾನ ಒಂದು ದೊಡ್ಡ ಶಿಬಿರವನ್ನು ಕೂಡ ಮಾಡಿದರು. ಹಾಗಾಗಿ ಚಾಮರಾಜಪೇಟೆಯಲ್ಲಿ ಒಂದು ಒಂದು ರಾಜಕೀಯಕ್ಕೆ ಇಳಿಲಿಕ್ಕೆ ಮತ್ತು ಆ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಸೈಲೆಂಟ್ ಸುನೀಲಿಗೆ ಬಿಜೆಪಿ ನಾಯಕರು ಗಾಳ ಹಾಕ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಯಾಕಂತಂದರೆ ಈ ಒಂದು ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ ಸೈಲೆಂಟ್ ಸುನೀಲಿಗೆ ಸಮಾಜ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಶುಭವಾಗಲಿ ಅಂತಕ್ಕಂಥದ್ದನ್ನು ಕೂಡ ಬಿಜೆಪಿ ನಾಯಕರು ಶುಭ ಹಾರೈಕೆಯನ್ನು ನೀಡಿರುವಂಥದ್ದು. ಮತ್ತು ಅದೇ ಸಂದರ್ಭದಲ್ಲಿ ಸುನೀಲ್ ಅವರು ಕೂಡ ಒಂದಿಷ್ಟು ಮಾತುಕತೆ ಹೇಳುವಂಥ ಸಂದರ್ಭದಲ್ಲಿ ನಾನು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಮತ್ತು ರಾಜಕೀಯ ಪ್ರವೇಶಕ್ಕೂ ಕೂಡ ಆಗುವಂಥದ್ದು ಕೂಡ ನನ್ನಲ್ಲಿ ಇರ್ತಕ್ಕಂಥದ್ದು ಅನಿಸಿಕೆ ಅಂತಕ್ಕಂಥದ್ದು ಕೂಡ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಬಿಜೆಪಿಯ ಒಂದು ಪಕ್ಷದಿಂದಲೇ ಒಂದು ಚಾಮರಾಜಪೇಟೆ ಕ್ಷೇತ್ರದಿಂದ ಆಯ್ಕೆ ಆ ಒಂದು ಚುನಾವಣೆಗೆ ಇಳಿತಾರೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಗೊತ್ತಾಗ್ತಾ ಇದೆ. ಹಾಗಾಗಿ ಈಗಾಗಲೇ ರೌಡಿ ಸೀಟರ್ ಆಗಿರ್ತಕ್ಕಂಥ ಸೈಲೆಂಟ್ ಸುನೀಲ್ ಅವರು ಸಾಮಾಜಿಕ ಕಾರ್ಯಗಳನ್ನ ಈಗಲಿಂದಲೇ ಅಂದರೆ ಚುನಾವಣೆ ಹತ್ತಿರ ಬರ್ತಿದ್ದಂತಲೇ ಒಂದಿಷ್ಟು ಕಾರ್ಯಚಟುವಟಿಕೆ ಕೂಡ ಕ್ಷೇತ್ರದಲ್ಲಿ ಆಗಿರುವಂಥದ್ದು. ಮತ್ತು ಈ ಒಂದು ಸೈಲೆಂಟ್ ಸುನೀಲ್ ಅವರು ಒಂದು ಚಾಮರಾಜಪೇಟೆ ಕ್ಷೇತ್ರಕ್ಕೆ ನಿಂತರೆ ಯಾರಿಗೆಲ್ಲ ಒಂದು ರೀತಿಯಲ್ಲಿ ಟೆನ್ಷನ್ ಅಂತಂದರೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಒಂದಿಷ್ಟು ಪ್ರಬಲ ನಾಯಕರು ಆ ಕ್ಷೇತ್ರದಲ್ಲಿ, ಹಾಗಾಗಿ ಅವರಿಗೂ ಕೂಡ ಒಂದಿಷ್ಟು ಮುಳುವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಒಂದಿಷ್ಟು ಚಾಮರಾಜಪೇಟೆಯ ಕ್ಷೇತ್ರದ ಜನರು ಈಗಾಗಲೇ ಈದ್ಗಾ ಮೈದಾನ ವಿಚಾರ ಆಗಿರ್ಬೋದು ಆ ಒಂದು ವಿಚಾರವಾಗಿ ಸಾಕಷ್ಟು ಹಿಂದೂ ಪರ ಸಂಘಟನೆ ಆಗಿರ್ಬೋದು ಮತ್ತು ಹಿಂದೂ ನಾಯಕರಾಗಿರ್ಬೋದು ಒಂದಿಷ್ಟು ಅಸಮಾಧಾನ ಇರುವಂಥದ್ದು. ಹಾಗಾಗಿ ಅದು ಸೈಲೆಂಟ್ ಸುನೀಲ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು. ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಸೈಲೆಂಟ್ ಸುನೀಲ ಮುಂದಿಟ್ಟುಕೊಂಡು ಒಂದು ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಸೋಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಪ್ಲಾನ್ ಮಾಡಿಕೊಂಡಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಬಿಜೆಪಿ ಅವರು ಏನಾದರೂ ಕ್ಷೇತ್ರದಿಂದ ಇವರಿಗೆ ಒಂದು ಟಿಕೆಟ್ ಕೊಡಲಿಲ್ಲ ಅಂತಂದರೆ JDS ಪಕ್ಷವು ಕೂಡ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು JDS ಇಂದ ಕಾಂಗ್ರೆಸ್ಗೆ ತೋರಿದಿರುವಂಥದ್ದು. ಹಾಗಾಗಿ JDSಗೂ ಕೂಡ ಒಂದಿಷ್ಟು ಅಸಮಾಧಾನ ಇರುವಂಥದ್ದು. ಹೀಗಾಗಿ ಒಂದು ಜಮೀರ್ ಅಹಮದ್ ಖಾನ್ ಅವ್ರನ್ನು ಕೂಡ ಸೋಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ JDSನಿಂದಲೂ ಕೂಡ ಒಂದು ಸೈಲೆಂಟ್ ಸುನೀಲ್ ಅವರಿಗೆ ಒಂದು ಟಿಕೆಟ್ ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮಾಜಿ ರೌಡಿ ಸೀಟರ್ ಆದರೂ ಕೂಡ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಏನೇ ಆಗಲಿ ಆ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು, ಒಂದು ಪ್ರಬಲ ಅಭ್ಯರ್ಥಿಯನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳ ಭರಾಟೆ ಹೆಚ್ಚಾಗಿದೆ ಅಂತ ಹೇಳ್ಬೋದು.